शेतकरी आपल्या शेतात बैलजोडी घेऊन काम केलेले आपण सर्वांनी पाहिले आहे. मात्र एका शेतकऱ्याने चक्क शेळीना घेऊन आपल्या शेतात काम केल्याने ही आश्चर्यकारक घटना आहे. चिकोडी शहरातील अप्पासाहेब चनवर नामक व्यक्ती आपल्या शेतात शेळींना जुंपून काम करत आहे. या शेतकऱ्याला प्राण्यांवर खूप प्रेम असून गेल्या 2-3 वर्षांपासून या शेळींचे त्याने चांगले संगोपन केले आहे. या शेळींसाठी खूप जण आले पण शेतकऱ्याने त्या शेळींना विकले नाही. या संदर्भावेळी शेतकरी अप्पासाहेब चनवर यांनी अधिक माहिती दिली आहे. ಸಮಾಧಾನ ಕಾಣಕತ್ತ ನಾ ಗಾಡಿ ಹೊಡ್ಬೇಕಿತ್ತು, ಹೊಡಿದ್ರಿ ಚಲೋನು ಅದು ಹೊಡಿದು ಬಸವ ಜಯಂತಿ ದಿವಸ ಹೊಡಿದಿವ್ರಿ. ಅಂದಿಂದ ಹೊಡ್ಕೊತಿದ್ದೇವು, ಊರಾಗ ಅದು ಹೋಗಿ ಬರ್ತೇವು. ಎಷ್ಟು ತಿಂಗಳೈತ್ರಿ ಹೊಡಕತ್ತಿ? ಒಂದು 5-6 ತಿಂಗಳಾತ್ರಿ. ಹಾಂ, ಒಂದು 19 ತಿಂಗಳಿಗೆ ಆದರು ಅಂತಕೊಳ್ಳಿ. ವಯಸ್ಸು ಗಳೆಕದ ಉಪಯೋಗ ಇಲ್ಲರಿ, ಗಳೆ ಪಳೆ ಏನು ಹೊಡಂಗ್ರಿ. ಎತ್ತಿನ ಗಾಡಿ ಅಟ್ಟು ಹೊಡ್ತೀವ್ರಿ. ಹಾಂ, ಅದು ದೇವ್ರಿಗೆ ಅದು ಹೋಗಿ ಬರ್ತೇವೆ, ಹುಡುಗರ ಅಂತ ಕುಂದ್ಸ್ಕೊಂಡ. ಹಾಂ ಹಾಂ ಹಾಂ, ಅಟ್ಟ ಮಾಡ್ತೀವಿ. ಹುಡುಗರು ಇರಂಗಿಲ್ಲ ಯಾರಿಗೆ ಮತ್ತೆ ಹುಡುಗ ಪೆಟ್ಟಿಗೆ ಅಂತ ತಕರಾರು ಹೋಗಿ ಬಿಡ್ತಾವ. ಹೊಡ್ಬೇಕು. ಇನ್ಕಮ್ ಚಲೋ ಐತಿ ನಮ್ ಜವಾರಿ ಹಬ್ಬಡಲ್ಲ ಅನ್ಲ ಜವಾರಿ ಅದಾವ್ರಿ. ನಮ್ಮ ಜರ ಹಾಳವ್ರಾದ್ರೆ ನಡೀತಿ ವ್ಯವಸ್ಥೆ, ಅವನೊಂದು ಸುಮ್ಮನೆ ಹಾಕಿದ್ರು ನಡೀತಿ. ಹಾ, ಡಾಕ್ಟರ್ ಬಕ್ಟರ್ ಅಂತ ತೋರಿಸಲ್ಲ ಏನಿಲ್ಲ, ಎಲ್ಲ ಜವಾರಿ ಅದಾವ್ರಿ, ಏಕ ನಂಬರ್ ಅದಾವ. ಇದು ಎಲ್ಲಿ ನೋಡಿ ಇದು ಬತ್ತು ಮನಸ್ಸಿನಾಗ ಇದು ಇದು ಹುಡಕ ಹೊಂದ್ರಿ ಏನಿಲ್ಲ, ಸುಮ್ಮನೆ ಹುಡುಗಾಟಿಗೆ ಹೊರಗೆ ಹುಡ್ತಿದ್ರಿ. ಶರ್ತಿ ಯಾರಾದ್ರೂ ಹುಡುಗ ಹುಡ್ದ್ರ ಸಣ್ಣ ಸಣ್ಣ ಹೊರಗೆ ಹುಡ್ತಿದ್ರಿ. ಕುದುರೆ ಹೊರಿ ಅದು ಶರ್ತಿ ಅದಾವ ಒಂದರ ಮಾಡ್ತಿದ್ರಿ. ಎತ್ತೋಳ್ದ ಇದು ಸುಮ್ಮನೆ ಹುಡ್ಬೇಕಿತ್ತಿಲ್ಲ, ಒಂದು ಹುಡ್ದ್ರಿ ಅವ ಹೋಗಾಕಂದ್ರೆ ಹುಡಿ ಬಿಡಿದೇವು. ಹುಡಕೈತೆ ಅಂದ್ರೆ 6-7 ತಿಂಗಳು 8 ತಿಂಗಳು ಆಯ್ತು. ಮತ್ತೆ ಒಂದು ವರ್ಷ ಸಾಕುತ್ತಾಕ ಅದಕ್ಕೆ ಏನು ಕೈ ಸಲಗಿತ್ತು. ಜನ ನೋಡಕ್ಕೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ? ಬರ್ತಾರೆ, ಧೈರ್ಯ ಬರ್ತಾರೆ. ಮನ್ನಿ ಕಿತ್ಬೇಕಾದ್ರೆ ನಾವು ಮಾರ್ಬೇಕು ಮಾಡಿದ್ರು, ಅವ್ರಿಗೆ ನಮ್ಗೆ ಹೊಂದ್ರಿಲ್ಲ. ಬರ್ತಾರೆ ನೋಡಕ್ ಬರ್ತಾರೆ. ಮನ್ ಕಾರ್ ಗಾಡಿ ಪೇಟಿ ತೊಗೊಂಡ್ ಬಂದ ಕುತ್ಬೇಕಾದ್ ಬಂದು ನೋಡ್ಕೊಂಡು ಹೋಗಿದಾರೆ. ನಾವು ಕೊಟ್ಟಿಲ್ಲ, ಏನೋ ದೀಪಾವಳಿ ತಗ ಇರ್ತಾ ಇರಲಿ ಅನ್ನೋತ್ರ ಅರ್ಚಿನ ಇಲ್ತಿಳಿ. ದೀಪಾವಳಿ ಆಗ ನಮ್ಮ ಬಿರುಸ ಹವಾ ಬೀಳ್ತೈತಿ. ಮತ್ತೆ ಕೊರೋನಾ ಒಂದು ಬಂದಿತ್ತಿರಲಿಲ್ಲ, ರೇಟ್ ಒಂದ್ಯಾರ ಆಗುವತ್ತ ಅನ್ನೋ ಅದ್ರ ಸಂಬಂಧ ನಾವು ಮಾರಿಲ್ಲ. आमच्या वडिलांनी आधीपासूनच जनावरांना पाळण्याची सवय आमच्यामध्ये निर्माण केली असून आम्हीही त्यांची यामध्ये साथ देत असल्याचे सांगण्यात आले असून एकूणच शेळींना जुंपून शेती करणारे अप्पासाहेबांकडे आश्चर्याने सर्वजण पाहत आहेत. रवींद्र चौगुले, KNN सिटी न्यूज, चिक्कोडी.